ಗೊತ್ತಿರುವಂಥ ವಿಚಾರ ಮುಂದೆ ಇಲ್ಲ, ಅದು ಅವರ ಆಂತರಿಕ ವಿಚಾರ, ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ನಾನು ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಪ್ರಥಮ ಬಾರಿ ಅಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಈ ಥರ ಆಗ್ತಿರಬಹುದು, ಆದರೆ ನನ್ನ ಪರ್ಸ್ನಲ್ ಯಾವುದು ವ್ಯಾಖ್ಯಾನ ಇಲ್ಲ ಅದ್ರ ಬಗ್ಗೆ. ನಾನು ಹೇಳಿದ್ನಲ್ಲ, ಪಿ ಎಫ್ ಐ ಬ್ಯಾನ್ ಮಾಡಿದ್ರ ಸಮರ್ಥನೆಗೆ ಅವ್ರಿಗೇನು ಇಲ್ಲ. ಪಿ ಎಫ್ ಐ ಯಾಕೆ ಬ್ಯಾನ್ ಮಾಡಿದ್ರಿ ಅಂತ ಕೇಳಕ್ಕೆ ಅವ್ರಿಗೆ ಯಾವುದೇ ರೀತಿಯ ಆಧಾರಗಳಿಲ್ಲ. ಯಾಕಂದರೆ ಅವರೇ ಹಿಂದೆ ಪಿ ಎಫ್ ಐ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಿದ್ರು, ಈಗ ಅದನ್ನು ಮರಿ ಮಾಚಲು ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತಾರೆ. ಆರ್ ಎಸ್ ಎಸ್ ಯಾಕೆ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರಲ್ಲ, ದೇಶ ಪ್ರೇಮಿಗಳ ಒಂದು ಸಂಘಟನೆ, ದೀನದಲಿತರಿಗೆ ಹತ್ತು ಹಲವಾರು ಸಂಸ್ಥೆ ಕಟ್ಟಿದ್ದಾರೆ, ಬಡ ಮಕ್ಕಳಿಗೆ ಕಟ್ಟಿದ್ದಾರೆ, ಅನಾಥರು ಕಟ್ಟಿದ್ದಾರೆ, ಮತ್ತು ಯಾವಾಗ ಯಾವಾಗ ಪ್ರವಾಹ ಬರುತ್ತೆ, ಇನ್ನೊಂದು ಸಂಕಷ್ಟ ಬರುತ್ತದೆ, ಅವ್ರು ಮುಂದೆ ನಿಂತು ಕೆಲಸ ಮಾಡ್ತಾರೆ, ದೇಶದಲ್ಲಿ ದೇಶ ಪ್ರೇಮದ ಜಾಗೃತಿ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಂಘಟನೆ ಬ್ಯಾನ್ ಮಾಡುವಂಥ ಕೇಳುವಂಥದ್ದೇ ನಿಜವಾಗಲೂ ಕೂಡ ಒಂದು ರೀತಿಯಲ್ಲಿ ಬಹಳ ದೊಡ್ಡ ದುರ್ದೈವ. ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಅವರು ಇಳಿಬಾರ್ದಾಗಿತ್ತು, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ, ಪೊಲೀಸರು ಹೇಳ್ತಾರೆ.